ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಒಂದು ನೇಮಕಾತಿಗಾಗಿ ಇದೀಗ ಪ್ರಕಟಣೆ ಹೊರಡಿಸಲಾಗಿರತಕ್ಕಂತಹದ್ದು. ಈ ಒಂದು ರೈಲ್ವೆ ಇಲಾಖೆಯಲ್ಲಿ ಇರತಕ್ಕಂತಹ ಒಂದು ಖಾಲಿ ಹುದ್ದೆಗಳ ಒಂದು ಕುರಿತು ಮಾಹಿತಿ ಸಿಕ್ಕಿರತಕ್ಕಂತಹ ಈ ಒಂದು ಮಾಹಿತಿಯ ಪ್ರಕಾರ ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸಬಹುದು, ಹಾಗೆ ಅರ್ಜಿಗಳನ್ನು ಸಲ್ಲಿಸಬೇಕಾದರೆ ನಿಮಗೆ ವಿದ್ಯಾರ್ಹತೆ ಆಗಿರ್ಬೋದು ಅಥವಾ ಅರ್ಜಿ ಶುಲ್ಕ ಆಗಿರ್ಬೋದು ಅಥವಾ ಇನ್ನಿತರ ಹೆಚ್ಚಿನ ಮಾಹಿತಿಗಳು ಆಗಿರ್ಬೋದು, ಏನೇನು ಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರತಕ್ಕಂಥದ್ದು. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದೇ ರೀತಿಯಲ್ಲಿ ನಮ್ಮ ಚಾನಲ್ನಲ್ಲಿ ಹೆಚ್ಚಿನದಾಗಿ ಮುಂದೆಯೂ ಕೂಡ ಹೆಚ್ಚಿನದಾಗಿ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಹಿಡಿದು ಬರ್ತಕ್ಕಂಥ ಯಾವುದೇ ಹುದ್ದೆಗಳ ಅಪ್ಡೇಟ್ ಆಗಿರ್ಬೋದು, ನೋಟಿಫಿಕೇಶನ್ ಆಗಿರ್ಬೋದು ಅಥವಾ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಏನಾದರೂ ಅಪ್ಡೇಟ್ ಬಂತು ಅಂತಲೇ ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಪರ್ಧಾರ್ಥಿಗಳೇ, ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ. ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಭಾರತೀಯ ರೈಲ್ವೆ ಉದ್ಯೋಗದಲ್ಲಿ ಖಾಲಿ ಇರತಕ್ಕಂತಹ ಒಂದು ಟೋಟಲ್ ಆಗಿ 566 ಹುದ್ದೆಗಳು ಇಲ್ಲಿ ಖಾಲಿ ಇರತಕ್ಕಂತಹದ್ದು. ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿ ಸಿಕ್ಕಿರತಕ್ಕಂಥದ್ದು, ಕೊನೆಯ ನವೀಕರಣ ಸೆಪ್ಟೆಂಬರ್ 15, 2021 ಅಂದರೆ ಪ್ರೆಸೆಂಟ್ ಆಗಿ ಬಂದಿರತಕ್ಕಂಥ ಒಂದು ಮಾಹಿತಿ ಇದಾಗಿರ್ತಕ್ಕಂಥದ್ದು. RRB ನೇಮಕಾತಿ ಅಂತ ಕೊಡಲಾಗಿದೆ 2021 ನೇಮಕಾತಿ. ರೈಲ್ವೆ ನೇಮಕಾತಿ ಮಂಡಳಿಗಳು 2021 100,000+ ಹೆಚ್ಚು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಮೂಲಕ ವಿವಿಧ ಹುದ್ದೆ ರೈಲ್ವೆ ಪರೀಕ್ಷೆಗಳು ಮತ್ತು ಸಂದರ್ಶನಗಳನ್ನು ನಡೆಸ್ತಾ ಇದ್ದಾವೆ. ಇತ್ತೀಚಿನ RRB ಸಾಮಾನ್ಯ ಸಂಯೋಜಿತ ರೈಲ್ವೆ ಪರೀಕ್ಷೆಗಳು, RRB ಗ್ರೂಪ್ ಡಿ, RRB ಮಟ್ಟ 1 ಹುದ್ದೆಗಳು, ಹಾಗೆ RRB ಮಂತ್ರಿ, ಹಾಗೆ RRB ಪ್ರತ್ಯೇಕ ಪ್ರವರ್ಗಗಳು, ಹಾಗೆ RRB ಪ್ಯಾರಾಮೆಡಿಕಲ್ ಸಿಬ್ಬಂದಿ, RPF, ಹಾಗೆ RSPF, ಹೀಗೆ ಇನ್ನಿತರ ಒಂದು ಹುದ್ದೆಗಳು. ಹಾಗೆ ಇಲ್ಲಿ ಪ್ರಮುಖ ರೈಲ್ವೆ ಉದ್ಯೋಗ ಉಲ್ಲೇಖಗಳನ್ನು ಹುಡುಕುತ್ತಿರತಕ್ಕಂಥ ಒಂದು ಭಾರತೀಯ ಉದ್ಯೋಗಾಕಾಂಕ್ಷಿಗಳು, ಅಂದರೆ 10ನೇ ತರಗತಿ ಅಥವಾ 12th ಪಾಸ್ ಆಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಯಾರಿದ್ದೀರಾ, ಎಲ್ಲರಿಗೂ ಕೂಡ ಇಲ್ಲಿ ಗುಡ್ ನ್ಯೂಸನ್ನು ಕೊಡಲಾಗ್ತಾ ಇರತಕ್ಕಂಥದ್ದು. ಮತ್ತು ಇಲ್ಲಿ RRB ಉದ್ಯೋಗಗಳು ಇಂಜಿನಿಯರ್ಗೆ ಮತ್ತು ರೈಲ್ವೆ ಉದ್ಯೋಗಗಳು, ಹಾಗೆ ಮಹಿಳೆಯರಿಗೆ RRB ಉದ್ಯೋಗಗಳು, ಕ್ರೀಡಾ ವ್ಯಕ್ತಿಗಳಿಗೆ RRB ಉದ್ಯೋಗಗಳು ಕೂಡ ಇಲ್ಲಿ ಇರತಕ್ಕಂಥದ್ದು. ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಇಲ್ಲಿ ನೋಡ್ತಾ ಇರ್ಬೋದು RRB ನೇಮಕಾತಿ ಸೆಪ್ಟೆಂಬರ್ 2021, ಎಲ್ಲ RRB ರೈಲ್ವೆ ಉದ್ಯೋಗಗಳ ಪಟ್ಟಿ 2021 ಅಂತ ಇದೆ. ಹುದ್ದೆಗಳ ಹೆಸರು ಈ ರೀತಿಯಾಗಿರ್ತಕ್ಕಂಥದ್ದು, ಹಾಗೆ ರೈಲ್ವೆ ಹೆಸರು, ಹಾಗೆ ಕೊನೆಯ ದಿನಾಂಕ ಇದೆ. ITI ಅಪ್ರೆಂಟಿಸ್ ಹುದ್ದೆಗಳು 132 ಇದ್ದಾವೆ. ಆಗ್ನೇಯ ಮಧ್ಯ ರೈಲ್ವೆಯಲ್ಲಿ ಇರತಕ್ಕಂಥದ್ದು 10/10/2021 ಕೊನೆಯ ದಿನಾಂಕ ಆಗಿರ್ತಕ್ಕಂಥದ್ದು. ಅದರ ಒಳಗೆ ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸಿಲ್ಲ ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ, ಈಗಾಗಲೇ ಈ ಒಂದು ಅಪ್ರೆಂಟಿಸ್ ಹುದ್ದೆಗಳ ಮೇಲೆ ಈಗಾಗಲೇ ವಿಡಿಯೋನ ಮಾಡಿದ್ದೇನೆ, ಅದನ್ನು ಯಾರ್ಯಾರು ನೋಡಿದ್ರೆ ಎಲ್ಲರೂ ಕೂಡ ನೋಡ್ಕೋಬಹುದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನೆಕ್ಸ್ಟು ಇಲ್ಲಿ ವಿವಿಧ ಒಂದು ಇಂಜಿನಿಯರ್ಗಳು, ಮ್ಯಾನೇಜರ್ ಹುದ್ದೆಗಳು 100+ ಅರ್ಜಿಗಳ ಒಂದು ಹುದ್ದೆಗಳು ಇರ್ತವೆ. ರೈಟ್ಸ್ ಲಿಮಿಟೆಡ್ ಅಂತ ಕೊಡಲಾಗಿದೆ. ಸೆಪ್ಟೆಂಬರ್ 2021 ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. ಪದವಿ ತಂತ್ರಜ್ಞ ಅಪ್ರೆಂಟಿಸ್ 32 ಹುದ್ದೆ, ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ನಿಂದ 13/9/2021 ಕೊನೆ ದಿನಾಂಕ ಆಗಿರ್ತಕ್ಕಂಥದ್ದು. ಹಾಗೆ ಆ್ಯಕ್ಟ್ ಅಪ್ರೆಂಟಿಸ್ 1664 ಉತ್ತರ ಮಧ್ಯ ರೈಲ್ವೆ, ಸೆಪ್ಟೆಂಬರ್ 2021. ಹಾಗೆ ಇಲ್ಲಿ ಮೆಟ್ರೋ ರೈಲು ಉದ್ಯೋಗಗಳು 2021 ಪಟ್ಟಿ, ಹುದ್ದೆ ಹೆಸರು ಮೆಟ್ರೋ ರೈಲು, ಹಾಗೆ 60 ದಿನಾಂಕ ಅಂತ ಕೊಡಲಾಗಿದೆ. ಉಪ ಪ್ರಧಾನ ವ್ಯವಸ್ಥಾಪಕರು 1 ಹುದ್ದೆ, BM RCL, MCOM ಅಥವಾ MBA ಪಡೆದಿರಬೇಕು. ಹಾಗೆ ಇಲ್ಲಿ ಸಹಾಯಕ ಮ್ಯಾನೇಜರ್ ಟೌನ್ ಪ್ಲಾನರ್ ಅಂತ ಇದೆ. ಇವರಿಗೆ BE BTEC 24/9/2021 ಒಳಗೆ ಅರ್ಜಿಗಳನ್ನು ಸಲ್ಲಿಸಬೇಕು. ವಿವಿಧ ವ್ಯವಸ್ಥಾಪಕ ಹುದ್ದೆಗಳು 11 ಇರ್ತವೆ. ಚೆನ್ನೈ ಮೆಟ್ರೋ ರೈಲು, BE BTEC, ಇದಕ್ಕೆ ಕೊನೆ ದಿನಾಂಕ 10/9 ಅಂತ ಕೊಡಲಾಗಿದೆ. ಜನರಲ್ ಮ್ಯಾನೇಜರ್ ಮೇಲ್ವಿಚಾರಕ ಹುದ್ದೆಗಳು 2 ಇದ್ದಾವೆ. ದೆಹಲಿ ಮೆಟ್ರೋ ರೈಲಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸ್ನಾತಕೋತ್ತರ ಪದವಿ BE ಅಥವಾ BTECನ ನೀವು ತೆಗೆದುಕೊಂಡಿರಬೇಕು. ನೋಡಿ ಸ್ಪರ್ಧಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ರೈಲ್ವೆ ಇಲಾಖೆಯಿಂದ ಇರತಕ್ಕಂಥ ಒಂದು ಖಾಲಿ ಹುದ್ದೆಗಳ ಮಾಹಿತಿಯನ್ನು ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರತಕ್ಕಂಥದ್ದು. ಈ ನಮ್ಮ ಮಾಹಿತಿ ನಿಮಗೆ ಏನಾದರೂ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕೂಡ ರೈಲ್ವೆ ಹುದ್ದೆಗಳು ಅಂತಂದರೆ ತುಂಬ ಇಷ್ಟಕರ ಹುದ್ದೆಗಳು ಆಗಿರ್ತವೆ, ಮತ್ತು ನಮ್ಮ ಒಂದು ಚಾನಲಲ್ಲಿಯೂ ಕೂಡ ರೈಲ್ವೆ ಆಕಾಂಕ್ಷಿಗಳು ತುಂಬ ಜನ ಇದ್ದೀರಿ. ಅದಕ್ಕಾಗಿ ಯಾರ್ಯಾರು ರೈಲ್ವೆ ಹುದ್ದೆಗಳನ್ನು ನೀವು ಪಡೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ವಂದೇ ಮಾತರಂ.